ಮತ್ತೊಬ್ಬ ಯುವ ನಾಯಕರು ಕ್ಷೇತ್ರದಲ್ಲಿ ನೀವೆಲ್ಲೇ ಹೋದ್ರು ಈ ಹೆಸರು ಗೊತ್ತಿಲ್ಲದಿರುವಂತಹ ವ್ಯಕ್ತಿಗಳು ನಿಮ್ಗೆ ಸಿಕ್ಕೋದಿಲ್ಲ. ಅಂತ ಒಬ್ಬ ಅರ್ಕಲ್ಗೂಡಿನ ನಾಯಕರು ದಿವಾಕರ್ ಅವರು ಸಹ ಬಂದಿದ್ದಾರೆ. ದಿವಾಕರ್ ಗೌಡ್ರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಪಕ್ಷಕ್ಕೆ ಸಹಸವಾಗಿ ತಮ್ಮ ಸೇರ್ಪಡೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾನು ಆಗ್ಲೇ ಹೇಳಕ್ ಬಂದೆ, ನಮ್ಮ ಹಾಸನ ಜಿಲ್ಲೆಯ ಸಕ್ರಿಯ ಅಧ್ಯಕ್ಷರು ಕಳೆದ 100 ವರ್ಷದಿಂದ ಅವರ ಜವಾಬ್ದಾರಿ ನಿಭಾಯಿಸ್ತಾ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇರುವಂತಹ 7 ಸೀಟುಗಳ ಪೈಕಿ ಕನಿಷ್ಠ 5 ಸೀಟನ್ನ ಗೆಲ್ಲುವಂತಹ ಸ್ಥಿತಿಗೆ ತಂದಿರುವಂತಹ ನಮ್ಮ ಸುರೇಶ್ ಅವರು, ಅವರು ಸಹ ವೇದಿಕೆಗೆ ಬೇಕಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ಈ ಹಾಸನದ ಪ್ರಮುಖರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ನಿಜಕ್ಕೂ ಹೇಳ್ತೀನಿ ಅವರು ಎಲ್ಲರೂ ಒಂದು ಶಕ್ತಿ, ಅವರದೇ ಆದಂತಹ ಒಂದು ಶಕ್ತಿ ಇದೆ, ಮತ್ತೆ ಅವರದೇ ಆದಂತಹ ವೈಚಾರಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಇರೋದ್ರಿಂದ ನಮಗೊಂದು ಹೊಸ ಶಕ್ತಿ ಮಾನ್ಯ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ನಮಗೆ ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾ ಮತ್ತೊಬ್ಬ ಯುವ ನಾಯಕರು ಕ್ಷೇತ್ರದಲ್ಲಿ ನೀವೆಲ್ಲೇ ಹೋದ್ರು ಈ ಹೆಸರು ಗೊತ್ತಿಲ್ಲದಿರುವಂತಹ ವ್ಯಕ್ತಿಗಳು ನಿಮ್ಗೆ ಸಿಕ್ಕೋದಿಲ್ಲ. ಅಂತ ಒಬ್ಬ ಅರ್ಕಲ್ಗೂಡಿನ ನಾಯಕರು ದಿವಾಕರ್ ಅವರು ಸಹ ಬಂದಿದ್ದಾರೆ. ದಿವಾಕರ್ ಗೌಡ್ರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಪಕ್ಷಕ್ಕೆ ಸಹಸವಾಗಿ ತಮ್ಮ ಸೇರ್ಪಡೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾನು ಆಗ್ಲೇ ಹೇಳಕ್ ಬಂದೆ, ನಮ್ಮ ಹಾಸನ ಜಿಲ್ಲೆಯ ಸಕ್ರಿಯ ಅಧ್ಯಕ್ಷರು ಕಳೆದ 100 ವರ್ಷದಿಂದ ಅವರ ಜವಾಬ್ದಾರಿ ನಿಭಾಯಿಸ್ತಾ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇರುವಂತಹ 7 ಸೀಟುಗಳ ಪೈಕಿ ಕನಿಷ್ಠ 5 ಸೀಟನ್ನ ಗೆಲ್ಲುವಂತಹ ಸ್ಥಿತಿಗೆ ತಂದಿರುವಂತಹ ನಮ್ಮ ಸುರೇಶ್ ಅವರು, ಅವರು ಸಹ ವೇದಿಕೆಗೆ ಬೇಕಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ಈ ಹಾಸನದ ಪ್ರಮುಖರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ನಿಜಕ್ಕೂ ಹೇಳ್ತೀನಿ ಅವರು ಎಲ್ಲರೂ ಒಂದು ಶಕ್ತಿ, ಅವ್ರದೇ ಆದಂತಹ ಒಂದು ಶಕ್ತಿ ಇದೆ, ಮತ್ತೆ ಅವ್ರದೇ ಆದಂತಹ ವೈಚಾರಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಇರೋದ್ರಿಂದ ನಮಗೊಂದು ಹೊಸ ಶಕ್ತಿ ಮಾನ್ಯ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ನಮಗೆ ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾ